नमस्ते नमस्ते मेरे प्यारे देशवासियों, कोरोना वैश्विक महामारी के खिलाफ भारत की लड़ाई बहुत मजबूती के साथ आगे बढ़ रही है। ಆಗಲೇ ನೆನೆಸಿ ಎಷ್ಟೊತ್ತು ನೋಡ್ತೀಯೋ, ಒಳಗೆ ಬಾ ಅಂತ ಕರೆಯಲ್ವಾ? ಕೊನೆಗೂ ನಿನ್ನಿಂದ ಆಚೆ ಬಂದು ಮಾತಾಡೋ ಸಮಯನೂ ಬಂತು. ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿದೆ. ನೀನು ಕೂತ್ಕೋ, ಪರಿಚಯ ಮಾಡಿಕೊಡ್ತೀನಿ. ಬುದ್ಧಿ ಬಂದಾಗಿಂದ ನೋಡ್ತೀನಿ ನಿನ್ನ. ಒಂದು ಪಕ್ಷ ಆರ್ ಸಿ ಬಿ ಕಪ್ ಗೆದ್ದುಬಿಡ್ಬೋದು, ಆದರೆ ಬಡ್ಡಿ ಮಗ ನೀನು ಮಾತ್ರ ಬದಲಾಗೋ ಚಾನ್ಸೇ ಇಲ್ಲ ಅಲ್ಲ. ಏನು ಮಾಡೋದು, 10 ವರ್ಷದಿಂದ ಅವ್ರ ಟೈಮು ಸರಿಗಿಲ್ಲ, 1 ವರ್ಷದಿಂದ ನನ್ನ ಟೈಮು ಸರಿಗಿಲ್ಲ. ಕೈ ಕಟ್ಟೋ ಗಡಿಯಾರದಲ್ಲಿ ಟೈಮ್ ಕೆಟ್ಟಾಗ ಇನ್ನೊಂದು ಗಡಿಯಾರನೇ ಚೇಂಜ್ ಮಾಡ್ಬೋದು, ಆದರೆ ಲೈಫ್ ಒಂದೇ. ನೀನು ಒಂದ್ಸರಿ ನಿಂತರೆ ನಿನ್ನ ಜೊತೆ ಅಲ್ಲೇ ನಿಂತ್ಕೊಂಡ್ಬಿಡತ್ತೆ. ಈ ಕರೋನಾ ವೈರಸ್ಸು, ಲಾಕ್ಡೌನು, ಕ್ವಾರಂಟೈನು, ಕಾಯಿಲೆ ಬಂದು ಸತ್ತೋಗ್ತೀನಿ ಅನ್ನೋ ಭಯ, ಈ ಥರ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದ್ದು ನಾವು ನೋಡ್ದಂಗೆ ಇದೇ ಫಸ್ಟ್ ಟೈಮ್ ಅಲ್ವಾ? ಹೌದು, ಇಟ್ಸ್ ವೆರಿ ಡಿಸ್ಟರ್ಬಿಂಗ್. ಆದರೆ ನೀನು ಯಾರು ಅಂತ? ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಫಿ ಕುಡಿದ ಅಭ್ಯಾಸ. ಆದರೆ ನೀನು ಲಾಕ್ಡೌನ್ ಆಗಿ ವರ್ಷಗಳೇ ಕಳೆದಿರ್ಬೇಕಲ್ವಾ ಸೆಲ್ಫ್ ಕ್ವಾರಂಟೈನ್ ಆಗಿ? ಸೋಲು ಮತ್ತು ಸಾವಿನ ಭಯ ನಿಂಗೆ ಆವರಿಸಿ. ಏನು ಹೇಳ್ತಿದ್ಯಾ, ಅಸಂಧ್ಯ ಬಗ್ಗೆನಾ? ಇಲ್ಲ, ತಾನು ಓದಿದ್ರು ಎಲ್ಲಿ ನಿನ್ನ ಎಜುಕೇಷನ್ ತೊಂದರೆ ಆಗುತ್ತೆ ಅಂತ ಅರ್ಧಕ್ಕೆ ನಿಲ್ಲಿಸಿ, ನಿಮ್ಮೂರು ಪ್ಯಾಟೆಲ್ ಟೈಲರಿಂಗ್ ಮಾಡಿಕೊಂಡು ನಿನ್ನ ಓದಿಸಿ ಮದುವೆ ವಯಸ್ಸು ಬಂದರು, ನೀನು ಫಸ್ಟ್ ಸೆಟ್ಲ್ ಆಗಲಿ ಅಂತ ಕಾಯ್ತಿರೋ ಅಕ್ಕನ ಬಗ್ಗೆ. ಇಲ್ಲ, ಈ ಲಾಕ್ಡೌನ್ ಮುಗಿದ ತಕ್ಷಣ ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ, ಆದಷ್ಟು ಬೇಗ ಅಕ್ಕನ ಮದುವೆ ಮಾಡ್ತೀನಿ, ನನಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಅದ್ರ ಅರ್ವಿದ್ದಿದ್ರೆ ನಾನಿವತ್ತು ನಿನ್ನ ಮುಂದೆ ಬರೋ ಪರಿಸ್ಥಿತಿ ಬರ್ತಿರಲಿಲ್ಲ. ಅಂದಾಗೆ ಸಂಧ್ಯಾಗೂ ನಿನಗೂ ಬ್ರೇಕಪ್ ಆದಮೇಲೆ ಒಂದೇ ಆಫೀಸಲ್ಲಿ ಡೈಲಿ ಅವಳ ಮಕ್ಕ ನೋಡಬೇಕು ಅಂತ ತಾನೇ ನಿಂಗೆ ಕೆಲಸ ಬಿಟ್ಟಿದ್ದು? ಇಲ್ಲ, ಐ ವಾಸ್ ಲುಕಿಂಗ್ ಫಾರ್ ಗ್ರೋತ್. ಗ್ರೋತ್?
ಸಂಧ್ಯಾ ನಿನ್ನ ಜೂನಿಯರ್, ಆದರೆ ಇವಾಗ ಶಿ ಇಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ವೇರ್ ಯು ವರ್ಕ್ಡ್. ಅವಳ ಹೆಸರು ತೆಗಿಬಿಡ ನನ್ನ ಮುಂದೆ. ಪರವಾಗಿಲ್ವೇ, ಅವಳು ನಿನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ರು, ನೀನು ಅವಳನ್ನ ಬಟ್ಟೆ ಇಡೋ ಜಾಗದಲ್ಲಿ ಇಟ್ಟಿದ್ಯಾ? ನೀನಂಗೆ ಅವಮಾನ ಮಾಡ್ತಿದ್ಯಾ? ಸಂಧ್ಯಾ ನನ್ನ ಲೈಫಲ್ಲಿಲ್ಲ, ಅದು ಹಳೆ ಫೋಟೋ, ಬಿಸಾಕೊಂಡು ಮರ್ತಿದ್ದೆ. ಅವಮಾನ ನೀನು ಮಾಡ್ತಿರೋದು ನನಗೆ. ಒಂದು ವರ್ಷದಿಂದ ಅವಳ ಮೇಲಿರೋ ಪ್ರೀತಿಗೋ ಪ್ರತಿಕಾರಕ್ಕೋ ನಿನಗೆ ಕ್ಲಾರಿಟಿ ಇಲ್ಲದೆ ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಂಡು ಮನೇಲಿ ಕೂತಿದ್ಯಾ? 3 ತಿಂಗಳಾಯಿತು ನಿನ್ನ ರೂಮ್ ಬಾಡಿಗೆ ಕಟ್ಟಿ. ನೀನು ಅವಳನ್ನ ಬಿಸಾಕೋ ಮುಂಚೆ ಓನರ್ ಬಂದು ನಿನ್ನ ಬಿಸಾಕ್ತಾನೆ. ಕೆಲಸ ಶುರು ಮಾಡೋಣ ಅಂತಲೇ ಇದ್ದೆ, ಅಷ್ಟರಲ್ಲಿ ಲಾಕ್ಡೌನು ವೈರಸ್ಸು ಬಂದು ಸ್ವಲ್ಪ ತಡ ಆಯಿತು. ಆದಷ್ಟು ಬೇಗ ರೆಂಟ್ ಅರೇಂಜ್ ಮಾಡ್ತೀನಿ. ನಾನೇನು ಮಾಡಲಿ, ಪರಿಸ್ಥಿತಿ ಸರಿ ಇರಲಿಲ್ಲ. ಅಲ್ಲಿ ನೋಡು, ನಮ್ಮ ದೇಶದ ಈಗಿನ ಪರಿಸ್ಥಿತಿ ಕೂಡ ಸರಿಗಿಲ್ಲ. ವೈರಸ್ನ ದಿನದ 24 ಗಂಟೆ ಪಕ್ಕದಲ್ಲೇ ಇಟ್ಕೊಂಡು ಜೀವ ಉಳಿಸೋ ಕೆಲಸ ಮಾಡ್ತಿರೋ ಡಾಕ್ಟರ್ಸ್, ಇಷ್ಟು ದಿನ ಕಣ್ಣು ಕಾಣಿಸೋ ವೈರಗಳ ಜೊತೆ ಹೋರಾಡ್ತಿದ್ದ ನಮ್ಮ ಪೊಲೀಸವರು ಇವತ್ತು ಕಣ್ಣು ಕಾಣದೇ ಇರೋ ವೈರಸ್ ಜೊತೆ ಹೋರಾಡ್ತಿದ್ದಾರೆ. ಆದರೆ ನೀನು, ನಿನಗೋಸ್ಕರನೂ ಹೋರಾಡೋಕ್ಕಾಗದೆ ಮನೇಲಿ ಕೂತಿದ್ಯಾ? ಪರಿಸ್ಥಿತಿಗಳಿಗೆ ಪಶ್ಚಾತ್ತಾಪ ಯಾವತ್ತೂ ಉತ್ತರ ಅಲ್ಲ. ಇವಾಗ ನನ್ನನ್ನು ಏನು ಮಾಡು ಅಂತೀಯ? ನಿನಗೆ ಹೇಳೋಷ್ಟು ದೊಡ್ಡವನಲ್ಲ ಕಣೋ ನಾನು, ನಿನ್ನಷ್ಟೇ ವಯಸ್ಸು ನನಗೆ. ಆದರೆ ತಪ್ಪು ಮಾಡ್ತಿದ್ಯಾ ಅಂತ ಮಾತ್ರ ಹೇಳಬಲ್ಲೆ. ನಿನ್ನನ್ನು ಈಗ ನೋಡೋಕ್ಕಾಗಲ್ಲ ಕಣೋ. ಈ ವೈರಸ್ಗೆ ಹೆದರಿ ಜಗತ್ತು ಮನೇಲಿ ವಿಶ್ರಾಂತಿ ಪಡಿತಿರ್ಬೋದು ಅಷ್ಟೇ, ಆದರೆ ತನ್ನ ತಪ್ಪುಗಳನ್ನ ಅರ್ಥಕೊಂಡು ಮತ್ತೆ ಹೊಸ ಬದುಕು ಕಟ್ಟೋದಂತೂ ಖಂಡಿತ. ಪ್ರಕೃತಿ ನಿಂಗೊಂದು ಚಾನ್ಸ್ ಕೊಟ್ಟಿದೆ, ಮೌಲ್ಯಗಳ ಅರಿವಿಗೆ, ಬದುಕಿನ ಪ್ರೀತಿಗೆ. ನಾನು ಬಂದು ಕೆಲಸ ಮುಗಿದ್ದು, ಇನ್ನೇನಿದ್ರು ನಿಂದು. ಅಕ್ಕನ ಮದುವೆ ಕರಿತೀನಿ, ನೀನು ಬರ್ತೀಯಾ ಅಲ್ವಾ?